ಲಾಕ್ಡೌನ್ ಭೀತಿಯಿಂದ ಜನರು ಭರ್ಜರಿ ಸಂತೆಯನ್ನ ನಡೆಸಿದ ದೃಶ್ಯ ನಿಡಗುಂದಿಯಲ್ಲಿ ಕಂಡು ಬಂದಿತ್ತು. ಹೌದು, ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ಆದೇಶ ಹೊರಡಿಸಿರುವ 14 ದಿನದ ಲಾಕ್ಡೌನ್, ಇದರ ಹಿನ್ನೆಲೆಯಲ್ಲಿ ನಾಳೆಯಿಂದ 14 ದಿನ ಸಂಪೂರ್ಣವಾಗಿ ಇಡೀ ಕರ್ನಾಟಕ ಬಂದ್ ಆಗುತ್ತಿರುವುದರಿಂದ ನಿಡಗುಂದಿ ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಅಪರೂಪಕ್ಕೆ ಒಂದು ಬಸ್ ಬಂದರೆ ಸಾಕು, ಜನರು ಬಸ್ ಹತ್ತಲು ಮುಗಿ ಬೀಳುತ್ತಿದ್ದರು. ಅಷ್ಟೇ ಅಲ್ಲದೆ ಕುಟುಂಬ ಸಮೇತ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಬಸ್ ನಿಲ್ದಾಣದಲ್ಲಿ ಕಾದು ಕುಳಿತಿರುವ ದೃಶ್ಯ ಒಂದು ಕಂಡು ಬಂದರೆ, ಇನ್ನು ತಮ್ಮ ಊರುಗಳಿಗೆ ತೆರಳಲು ಜನರು ಟಂಟಂಗಳನ್ನು ಅವಲಂಬಿಸುತ್ತಿರುವ ದೃಶ್ಯ ಕೂಡ ಕಂಡು ಬಂದಿತ್ತು. ಅಷ್ಟೇ ಅಲ್ಲದೆ ಸೋಮವಾರ ಒಂದು ದಿನ ಮಾತ್ರ ಲಾಕ್ಡೌನ್ಗೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ನಿಡಗುಂದಿ ಪಟ್ಟಣದ ಬಸ್ ನಿಲ್ದಾಣ ಸುತ್ತಮುತ್ತ ಜನರು ತಮಗೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಮಗ್ನರಾಗಿರುವುದು ಕೂಡ ಕಂಡು ಬಂದಿತ್ತು. ಅಷ್ಟೇ ಅಲ್ಲದೆ ಜನರು 14 ದಿನ ಮನೆ ಬಿಟ್ಟು ಆಚೆ ಬರದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಜನರು ಮನೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಹಾಗೂ ಕಿರಾಣಿ ಸಾಮಗ್ರಿಗಳನ್ನು ಕೊಳ್ಳಲು ಕಿರಾಣಿ ಅಂಗಡಿ ಹಾಗೂ ಮಾರ್ಕೆಟ್ನಲ್ಲಿ ತರಕಾರಿ ಕೊಳ್ಳಲು ಜನರು ಸಾಲು ಸಾಲಾಗಿ ನಿಂತಿರುವುದು ಕಂಡು ಬಂದಿತ್ತು. ಕೊರೋನಾ ಎರಡನೇ ಹಂತದ ಲಾಕ್ಡೌನ್ ಎಲ್ಲರಿಗೂ ಬಿಸಿ ಮುಟ್ಟಿರುವ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾರಣ ಸೋಮವಾರ ಇಷ್ಟೊಂದು ಜನರು ತಮಗೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಯನ್ನು ಜೋರಾಗಿ ನಡೆಸುತ್ತಿರುವ ದೃಶ್ಯ ಕಂಡು ಬಂದಿತು. ಎಲ್ಲಿಂದ ಎಲ್ಲಿಂದ ಹತ್ಕೊಂಡಿದ್ರಿ ಜನ ಇದೆ ಇಲ್ಲಿ? ಅಂದ್ರೆ ಈಗ ಬಸ್ಗಳೆಲ್ಲ ಬಂದಿದಾವಲ್ಲ ಕರೋನಾ ಟೈಮಲ್ಲಿ, ಅಂದ್ರೆ ಪ್ಯಾಸೆಂಜರ್ ಬಂದು ಏನಂತ ಕೇಳ್ಕೊತಾರೆ ತಮ್ಮ ಹತ್ರ. ಅಂದ್ರೆ ಇಷ್ಟೊಂದು ಲಗೇಜ್ ಗಳನ್ನ ತಗೊಂಡು ಇಷ್ಟೆಲ್ಲ ಫ್ಯಾಮಿಲಿ ಸಮೇತ ಹೊಂಟಿದ್ರಲ್ಲ, ಅದಕ್ಕೆ ಕೇಳಿದ್ರು.
ಊಟಿ ಕರ್ಫ್ಯೂ ಇದೆ, ನಾಳೆ ಎಲ್ಲ ಲಾಕ್ಡೌನ್ ಇದೆ, ನೀವು ಯಾವ ಥರ ಇದು ಮಾಡ್ತೀರಾ? ಮನೆಯಲ್ಲಿ ಅಥವಾ ಹೆಚ್ಚು ಕುಳ್ಳಿರ್ತೀರಾ? ಮನೆಯಲ್ಲಿ ಅಷ್ಟು ಮಧ್ಯಾಹ್ನ